ಎಜಿ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ, ಚಾನ್ಸ್ ಇಲ್ಲ. ನೋ ವೇ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಜಿ ಸ್ಟುಡಿಯೋಸ್ ಚಾನೆಲ್ಗೆ. ನಿಮ್ಗೆ ಯಾಕೆ ಬೇಕದು? ಟಿಕಾ ಮಾಡ್ಕೊಂಡು ಹೋಗಲ್ಲ. ನಮಸ್ತೆ, ನನ್ನ ಹೆಸರು ಕುಶಾಲ್ ಗೌಡ ಅಂದ್ಬಿಟ್ಟು ನಾನು ಫಸ್ಟ್ ಪಿ ಯು ಎಜುಕೇಶನ್ ಮಾಡ್ತಾ ಇದ್ದೀನಿ. ಮೊನ್ನೆ 2-3 ಡೇಸ್ ಬ್ಯಾಕ್ ಹಿಂದೆ ನಾನು TV9 ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಸುದ್ದಿ ಬಂದಿತ್ತು. ಏನು ಅಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದು, ಶೇವ್ ಮಾಡಿಸ್ಕೊಂಡಿದ್ದು, ಅದು TV9 ಕೊಟ್ಟಿದ್ದಾರೆ. 2 ವರ್ಷದಿಂದ ಬಿಟ್ಟಿದ್ರಂತೆ. ಯಾಕೆ ಸರ್, ಹಿಮಾಲಯ ಪರ್ವತದಲ್ಲಿ ಅಲ್ಲಿ ಇಲ್ಲಿ ಎಷ್ಟೊಂದು ಜನ ಗಡ್ಡ ಮಾಡಿಸ್ದೆ ಕುತ್ಕೊಂಡು ಕೂದಲೆಲ್ಲ ಬಿಟ್ಕೊಂಡಿದ್ದಾರೆ. ಅವ್ರಿಗೆ ಹೋಗಿ ನಾನು ಕಟಿಂಗ್ ಮಾಡ್ತೀನಿ, ಬಂದ್ಬಿಟ್ಟು ನೀವು ಪ್ರೆಸ್ ಅವ್ರು ಬಂದು ವಿಡಿಯೋ ಮಾಡಿಬಿಟ್ಟು TV9 ಹಾಕ್ತೀರಾ ಸರ್? ಏನು ಸರ್ ಇದು? ನೆಕ್ಸ್ಟ್ ನಾನು 2 ವೀಕ್ ಆದ್ಮೇಲೆ ಕಟ್ಟಿ ಹೇರ್ ಕಟ್ ಮಾಡಿಸ್ಬೇಕು. ಪ್ರೆಸ್ನವ್ರನ್ನು ಸ್ವಲ್ಪ ಕರೆಸ್ಬೇಕು ಸರ್. ನಾನು ನೋಡಿ, ಎಲ್ಲ ಕೂದಲೆಲ್ಲ ಬಂದಿದೆ, ನಾನು ಸ್ವಲ್ಪ ಪ್ರೆಸ್ನವ್ರನ್ನ ಕರೆಸ್ಬೇಕು. ನಾನು ಸ್ವಲ್ಪ TV9 ಹಾಕಿಸ್ತೀನಿ. ಏನು ಸರ್ ಇದು? ಏನೋ ಕಷ್ಟ ಸುಖ. TV9 ನ್ಯೂಸ್ ಚಾನೆಲ್ಸ್ ಅಂದರೆ ಏನಲ್ಲ, ಕೆಟ್ಟದ್ದು ಒಳ್ಳೇದು ಹಾಕೋದಕ್ಕೆ ಅಷ್ಟೇ ಚಾನೆಲ್ಸ್ ಇರೋದು. ಇದು ಕಟ್ಟಿಂಗ್ ಮಾಡಿಸೋದು, ಶೇವಿಂಗ್ ಮಾಡಿಸೋದು, ಅದು ಯಾವುದಕ್ಕೂ ಅಲ್ಲ ಸರ್ ಇದಿರೋದು. ಓಕೆನಾ? ದಯವಿಟ್ಟು ಈ ಪ್ರೆಸ್ ಅವರು ಯಾರೇ ಶೇವಿಂಗ್ ಮಾಡಿಸ್ಲಿ, ಯಾರೇ ಗಡ್ಡ ಮಾಡಿಸ್ಲಿ, ಹೋಗ್ಬಿಟ್ಟು ಅಲ್ಲಿ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾ ಮುಂದೆ ತರಲೇಬೇಡಿ ಅಂತ ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬರ್ತಾ ಇರ್ತೀರಲ್ವಾ?